ಇನ್ನು ಮುಂದಿನ ಸುದ್ದಿಗೆ ಹೋಗೋಣ ಇತ್ತೀಚಿಗಷ್ಟೇ ಸೀಮಾ ಐದರನ್ನು ಪಾಕಿಸ್ತಾನಿ ಮಹಿಳೆ ತನ್ನ ನಾಲ್ಕು ಮಕ್ಕಳ ಜೊತೆ ಭಾರತಕ್ಕೆ ಬಂದಿದ್ದರು ಪಬ್ಜಿಯಲ್ಲಿ ಪರಿಚಯ ಆದ ಒಬ್ಬ ಪ್ರೇಮಿಯನ್ನು ಮೀಟ್ ಹಾಕಿ ಉತ್ತರ ಪ್ರದೇಶದ ಸಚಿನ್ ಭೇಟಿಯಾಗಿ ಸಾಕಷ್ಟು ಸುದ್ದಿಯಾಗಿದ್ದರು ಪಾಕಿಸ್ತಾನದ ಮಹಿಳೆ ಅನ್ನೋ ಕಾರಣಕ್ಕಾಗಿ ಸೀಮಾ ಐದರ ವಿಚಾರಣೆ ಕೂಡ ನಡೀತಾ ಇದೆ ಈ ನಡುವೆ ಭಾರತದ ಮಹಿಳೆಯೊಬ್ಬರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಫೇಸ್ಬುಕ್ನಲ್ಲಿ ಪರಿಚಯ ಆದ ಅನ್ನೋ ಕಾರಣಕ್ಕಾಗಿ ಪ್ರಿಯತನನ್ನು ಹೂಡಿಕೊಂಡು ಪಾಕಿಸ್ತಾನಕ್ಕೆ ಹೋಗಿದಂಥ ಘಟನೆ ನಡೆದಿದೆ ಎಸ್ ಭಾರತದ ವಿವಾಹಿತ ಮಹಿಳೆ ತಾನು ಫೇಸ್ಬುಕ್ನಲ್ಲಿ ಸ್ನೇಹ ಬಳಸಿದ ಮತ್ತು ಪ್ರೀತಿ ಮಾಡ್ತಾ ಇದ್ದ ಸ್ನೇಹಿತನ ಭೇಟಿಯಾಗೋದಕ್ಕೆ ಪಾಕಿಸ್ತಾನದ ವಾಯುವ ಕೈಬರ್ ಪ್ರಾಂತಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಉತ್ತರ ಪ್ರದೇಶದ ಕೈಲೋರ್ ಗ್ರಾಮದಲ್ಲಿ ಜನಿಸಿ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದರು ಮೂವತ್ತ್ನಾಲ್ಕು ವರ್ಷದ ಅಂಚು ತನ್ನ ಇಪ್ಪತ್ತೊಂಬತ್ತು ವರ್ಷದ ಪಾಕಿಸ್ತಾನಿ ಸ್ನೇಹಿತ ನಸ್ರುಲ್ಲಾನನ್ನು ಭೇಟಿಯಾಗೋದಕ್ಕೆ ಪಾಕಿಸ್ತಾನದ ಕೈಬರ್ನ ಅಪ್ಪರ್ ದಿರ್ ಜಿಲ್ಲೆಗೆ ತೆರಳಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಮತ್ತು ಅಂಜು ಕೆಲವು ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಇವರು ಸ್ನೇಹಿತರಾಗಿದ್ದರು ಅಂತ ಅಲ್ಲಿನ ಎ ಆರ್ ವೈ ನ್ಯೂಸ್ ವರದಿ ಮಾಡಿದೆ ಅಂಜು ಆರಂಭದಲ್ಲಿ ಪೊಲೀಸರ ವಶದಲ್ಲಿದ್ದರು ಆದರೆ ಅವರ ಪ್ರಯಾಣ ದಾಖಲೆಗಳನ್ನ ಜಿಲ್ಲಾ ಪೊಲೀಸರು ಪರಿಶೀಲನೆ ಮಾಡಿದಾಗ ಬಿಡುಗಡೆ ಮಾಡಿದರು ಎಲ್ಲ ಪ್ರಯಾಣದ ದಾಖಲೆಗಳು ಸರಿಯಾಗಿತ್ತು ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡಿದ್ವಿ ಅಂತ ಅವರು ಹೇಳಿದರು ದೇಶಕ್ಕೆ ಕೆಟ್ಟ ಹೆಸರು ತರುವಂಥ ಯಾವುದೇ ಅಹಿತರ ಘಟನೆ ನಡೆಯದನ್ನು ನೋಡ್ಕೊಳ್ತೀನಿ ಅಂತ ಅವರು ಭದ್ರತಾ ಸಿಬ್ಬಂದಿಗೆ ಕೆಲವೊಂದಿಷ್ಟು ದಾಖಲೆಯನ್ನು ಒದಗಿಸಿದ್ರು ಅನ್ನೋ ಮಾಹಿತಿ ಇದೆ ಬಳಿಕ ಮಾಧ್ಯಮಗಳ ವರದಿಗಳ ನಂತರ ರಾಜಸ್ಥಾನ ಪೊಲೀಸರು ತಂಡ ಅಂಜು ಅವರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರ ಬಿವಾಡಿಯ ಮನೆಗೆ ಹೋಗಿತ್ತು ಈ ವೇಳೆ ಮಾತನಾಡಿದ ಮನೆಯವರು ಜೈಪುರಕ್ಕೆ ಹೋಗುವ ನೆಪದಲ್ಲಿ ಅವರು ಗುರುವಾರ ಮನೆಯಿಂದ ಹೊರಗಡೆ ಹೋಗಿದ್ದರು ಆದರೆ ಆಕೆ ಪಾಕಿಸ್ತಾನಲ್ಲಿದ್ದಾರೆ ಅಂತ ಗೊತ್ತಾಯಿತು ಅಂತ ಅಂಜು ಅವರ ಪತಿ ಅರವಿಂದ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಅಂಜು ಜೊತೆ ವಾಟ್ಸಪ್ನಲ್ಲಿ ಮಾತನಾಡಿದಾಗ ಆಕೆ ಲಾಹೋರ್ನಲ್ಲಿ ಇರೋದಾಗಿ ತಿಳಿಯಿತು ಅಂತ ಅವರ ಪತಿ ಅರವಿಂದ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರವಿಂದ್ ಹಾಗೂ ಅಂಜು ಎರಡು ಸಾವಿರದ ಏಳರಲ್ಲಿ ವಿವಾಹ ಆಗಿದ್ದರು ಅವರಿಗೆ ಹದಿನೈದು ವರ್ಷದ ಮಗಳು ಮತ್ತು ಆರು ವರ್ಷದ ಮಗ ಇದ್ದಾನೆ ಆಕೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೊಂದಿಗೂ ಸಂಪರ್ಕದಲ್ಲಿರ್ತಾನೆ ಅನ್ನೋದು ಗೊತ್ತಾಗ್ತಿರಲಿಲ್ಲ ಅಂತ ಗಂಡ ಅರವಿಂದ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನೋಡಬೇಕು ಏನೆಲ್ಲ ಪ್ರೀತಿ ಕುರುಡು ಅಂತಾರೆ ಇಷ್ಟೊಂದು ಕೂರ್ಡು ಅಂತ ಗೊತ್ತಿರಲಿಲ್ಲ ಪಾಕಿಸ್ತಾನದಿಂದ ಇಂಡಿಯಾಗೆ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಅದು ಹೆಂಗೆ ಲವ್ ಆಗ್ಬಿಡ್ತೋ ಏನಪ್ಪ ಏನು ಹೇಳ್ತಾರೆ ಇದ್ರ ಬಗ್ಗೆ ಇಂಥ ಈ ಥರ ಘಟನೆ ಬಗ್ಗೆ ನೀವೇನು ಹೇಳ್ತೀರನ್ನು ಕಮೆಂಟ್ ಮಾಡಿ